ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಆಫ್ಟರ್ ಲಾಂಗ್ ಗ್ಯಾಪ್. ಇವತ್ತಿನ ಟಾಪಿಕ್ ವಿಶೇಷ ಏನು ಅಂತಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಟಾಟಾ ಟಿಯಾಗೋ. ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಕೇಳ್ತಿದ್ದೀರಾ? ಸೊ ಅದನ್ನು ತಿಳ್ಕೊಳ್ಳೋ ಮುಂಚೆ, ನೀವು ಈ ಚಾನಲ್ಗೆ ಏನಾದರೂ ಹೊಸಬ್ರು ಆಗಿದ್ದರೆ ಈ ಚಾನಲ್ನಲ್ಲಿ ಬಹಳಷ್ಟು ವೀಡಿಯೋಗಳಿದೆ. ಸೊ ನಿಮಗೇನಾದರೂ ಆಟೋ ಕಾರ್ ರಿವ್ಯೂ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮಗೆ ಆಟೋ ವ್ಲಾಗ್ ವೀಡಿಯೋಸ್ ಇದೆ, ಪ್ಲೇಲಿಸ್ಟ್ ಇದೆ. ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಅದಾದಮೇಲೆ ಟ್ರಾವೆಲ್ ವ್ಲಾಗ್ಸ್ ಇಂಟ್ರೆಸ್ಟ್ ಇದ್ದವರು ಟ್ರಾವೆಲ್ ವ್ಲಾಗ್ಸ್ ವೀಡಿಯೋಸ್ಗಳಿದೆ, ಅದು ಕೂಡ ನೋಡ್ಬೋದು. ಸೌತ್ ಇಂಡಿಯನ್ ರೆಸಿಪೀಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ದೆನ್ ಪ್ಲೀಸ್ ಡು ಚೆಕ್ ಔಟ್ ಫುಡ್ ಬ್ಲಾಗ್ ಪ್ಲೇಲಿಸ್ಟ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. 2016 ಏಪ್ರಿಲಲ್ಲಿ ಟಾಟಾ ಟಿಯಾಗೋ ಕಾರ್ ಲಾಂಚ್ ಆಗೋ ಮುಂಚೆ ಅದಕ್ಕೆ ಇನ್ನೊಂದು ಹೆಸರು ಇತ್ತು, ಅದೇನು ಅಂತ ನಿಮಗೆ ಗೊತ್ತಿತ್ತಾ? ಟಿಯಾಗೋಗೂ ಮುಂಚೆ ಈ ಕಾರ್ನ ಹೆಸರು ಟಾಟಾ ಜಿಕಾ ಅಂತಿತ್ತು, ಅಂದರೆ ಜಿಪ್ಪಿ ಕಾರ್ ಅಂತ, ಅಂದರೆ ಸ್ಮಾಲ್ ಹ್ಯಾಚ್ ಬ್ಯಾಕ್ ಕಾರ್ ಅಂತ ಇತ್ತು. ಟಾಟಾ ಜಿಕಾ ಈ ನೇಮ್ ಕೂಡ ಚೆನ್ನಾಗಿದೆಯಲ್ಲ, ಹಾಗಿದ್ಮೇಲೂ ಕೂಡ ಟಾಟಾ ಟಿಯಾಗೋ ಅಂತ ಯಾಕೆ ಚೇಂಜ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾ? ಸೊ ಟಾಟಾ ಟಿಯಾಗೋ ಮುಂಚೆ ಜಿಕಾ ಅನ್ನೋ ಹೆಸರು ಯಾಕೆ ಬದಲಾಯಿಸಿದ್ರು ಅಂದರೆ ಅದು ಒಂದು ವೈರಸ್. ಹೌದು, ವೈರಸ್ನ ಹೆಸರು ಜಿಕಾ ಅಂತ. 2015 ಮತ್ತು 2016 ಇಸ್ವಿಯಲ್ಲಿ ಬ್ರೆಜಿಲ್ ಹಾಗೂ ಅಮೆರಿಕ ದೇಶದಲ್ಲಿ ಒಂದು ಸೊಳ್ಳೆಯಿಂದ ಬಂದಂಥ ಈ ವೈರಸ್ ಜಿಕಾ ಅನ್ನೋ ವೈರಸ್ ಬಹಳಷ್ಟು ಕಾಟ ಕೊಟ್ಟಿ. ಭಾರತ ದೇಶದಲ್ಲೂ ಕೂಡ ಈ ವೈರಸ್ ಕಾಣಿಸ್ಕೊಂಡಿತ್ತು. ಈಗ ಅದನ್ನ ಹೆಚ್ಚಾಗಿ ಡೆಂಗ್ಯೂ ಫೀವರ್ ಅಂತ ಕೂಡ ಕರೀತಾರೆ. ಹೀಗಾಗಿ ಟಾಟಾ ಮೋಟರ್ಸ್ ಕಂಪ್ನಿ ಈ ಹೆಸರನ್ನು ಬದಲಾಯಿಸೋದಕ್ಕೆ ಮುಂದಾಗ್ತಾರೆ. ಆ್ಯಕ್ಚುಲಿ ಈ ಟಾಟಾ ಜಿಕಾ ಅನ್ನೋ ಕಾರ್ 2016 ಜನವರಿ ವರ್ಲ್ಡ್ ಆಟೋ ಎಕ್ಸ್ಪೋನಲ್ಲಿ ಲಾಂಚ್ ಆಗಬೇಕಿತ್ತು. ಆದರೆ ಇದರ ಹೆಸರು ಬದಲಾಯಿಸೋ ಕಾರಣದಿಂದಾಗಿ ಕಂಪ್ನಿ ಆನ್ಲೈನ್ನಲ್ಲಿ ಒಂದು ನೇಮ್ ಹಂಟ್ ಅಂತ ಒಂದು ಕಾಂಟೆಸ್ಟ್ ಕ್ರಿಯೇಟ್ ಮಾಡ್ತಾರೆ 3 ದಿನಗಳ ಕಾಲ. ಈ ಕಾಂಟೆಸ್ಟಲ್ಲಿ ಬರೋಬ್ಬರಿ ಅವರಿಗೆ 37,000 ಹೆಸರುಗಳು ಸೂಚಿಸಲಾಗಿತ್ತು ಜನಗಳಿಂದ. ಅದರಲ್ಲಿ ಕಂಪ್ನಿಯವರು 3 ಹೆಸರು ಮಾತ್ರ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಯಾವ್ಯಾವ್ದು ಅಂತಂದರೆ ಅಡೋರ್, ಸಿವೆಟ್ ಆ್ಯಂಡ್ ಟಿಯಾಗೋ. ಮತ್ತು ಈ 3ನ ಆನ್ಲೈನ್ ವೋಟಿಂಗ್ ಪೋಲಲ್ಲಿ ಬಿಟ್ಟಾಗ ಟಿಯಾಗೋ ಅನ್ನೋ ಹೆಸರು ಬಹಳಷ್ಟು ಓಟ್ಗಳನ್ನ ಪಡ್ಕೊಂಡು ವಿನ್ ಆಗಿ ಬರುತ್ತೆ. ಸೊ ಫೈನಲಿ ಇಟ್ಸ್ ಡಿಸೈಡೆಡ್ ಇಟ್ಸ್ ಟಾಟಾ ಟಿಯಾಗೋ ಅಂತ. ಸೊ ಏಪ್ರಿಲ್ 2016 ಲಾಂಚ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ಸ್ ಗ್ರೇಟೆಸ್ಟ್ ಫುಟ್ಬಾಲರ್ ಲಿಯೋನೆಲ್ ಮೆಸ್ಸಿ, ಹೀ ಈಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಟಾಟಾ ಮೋಟರ್ಸ್. ಇದು ಎಂಥ ಕೋಇನ್ಸಿಡೆನ್ಸ್ ನೋಡಿ, ಲಿಯೋನೆಲ್ ಮೆಸ್ಸಿ ಅವರ ಮಗನ ಹೆಸರು ಕೂಡ ಟಿಯಾಗೋ, ಅಂದರೆ ಮೇ ಗಾಡ್ ಪ್ರೊಟೆಕ್ಟ್ ಯು ಅಂತ. ಆದರೆ ಈ ಕಾರ್ನ ಹೆಸರು ಟಿಯಾಗೋ, ಇಟ್ಸ್ ಎ ಪೋರ್ಚುಗೀಸ್ ವರ್ಡ್ ಅಂದರೆ ಮಸ್ಕ್ಯುಲಿನ್ ಆ್ಯಂಡ್ ಪವರ್ಫುಲ್ ಅಂತ. ನಿಮಗೆ ಈ ವಿಷಯ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದೆ ಇನ್ನಷ್ಟು ವೀಡಿಯೋಸ್ ಮಾಡ್ತಿದ್ದೀನಿ ಕಾರ್ ಮೈಲೇಜ್ ಬಗ್ಗೆ, ಮತ್ತು ಫುಡ್ ಬ್ಲಾಗ್ ಕೂಡ ಬರುತ್ತೆ. ಎನಿವೇಸ್, ಲಾಕ್ಡೌನ್ ಕೂಡ ಓಪನ್ ಆಗ್ತಾ ಇದೆ. ಸೊ ಕೇರ್ಫುಲ್ಲಾಗಿ ಟ್ರಾವೆಲ್ ಕೂಡ ಮಾಡಿ ಟ್ರಾವೆಲ್ ಬ್ಲಾಗ್ ಕೂಡ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಹೆಚ್ಚೆಚ್ಚು ವೀಡಿಯೋಸ್ ಬರುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಈ ವಿಡಿಯೋಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.